ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಾನು ಹೋಗ್ತಾ ಇದ್ದೀನಿ ಚಿಕ್ಕಮಗಳೂರಿಗೆ. ನಾನು ಇನೋವಾನ ಸರ್ವಿಸ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಮತ್ತು ನಾನು ಹೇಳ್ತೀನಿ ಇನೋವಾದ ಸರ್ವಿಸ್ ಕಾಸ್ಟ್ ಎಲ್ಲ ಎಷ್ಟಾಗುತ್ತೆ ಅಂತ. ಇದು ಮೋಸ್ಟ್ ಪ್ರಾಬಲಿ ಎಷ್ಟನೇ ಸರ್ವಿಸ್ ಅದು ಮರ್ತು ಹೋಗಿದೆ ನಿಜವಾಗ್ಲೂ. 2016 ತೊಗೊಂಡಿದ್ದ ಗಾಡಿ, ಈಗೋಗಿ ಸರ್ವಿಸ್ ಮಾಡಿಸ್ತೀನಿ. ಮಾಡಿಸ್ಬಿಟ್ಟು ಅದ್ರ ಕಾಸ್ಟ್ ಏನು ಏನು ಅಂತೆಲ್ಲ ತೋರಿಸ್ಕೊಡ್ತೀನಿ. ಮತ್ತು ಅಲ್ಲಿದೆ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ಟೈಮ್ ಆಗಿದೆ. ಟೆಂಪ್ರೇಚರ್ ಬಂದು 22 degrees ಇದೆ. ಸ್ವಲ್ಪ ಕ್ಲೌಡ್ ಕವರ್ ಆಗಿದೆ ಅಷ್ಟೇ. ಮತ್ತು ಇವತ್ತು ಇಲ್ಲಿಂದ ಚಿಕ್ಕಮಗಳೂರು ಬಂದು ಆಲ್ಮೋಸ್ಟ್ 45 to 50 kilometers ಪಕ್ಕ ಆಗುತ್ತೆ ಮನೆಯಿಂದ. ನಾನು ಮೂಡಿಗೆರೆ ಚಿಕ್ಕಮಗಳೂರು ಹೋಗ್ತಾ ಇದ್ದೀನಿ. ನೈಸ್. ಮತ್ತು ಇನ್ನೇನಿಲ್ಲ, ಹೋಗಿ ಸರ್ವಿಸ್ ಸ್ಟೇಷನ್ಗೆ ಹೋಗಿ ತೋರಿಸ್ತೀನಿ ಏನಾಗುತ್ತೆ ಏನು ಕತೆ ಅಂತ. ಬನ್ನಿ, ಇನ್ನು ಡೈರೆಕ್ಟಾಗಿ ನಾನು ಏನೋ ಸಿಕ್ಕರೆ ಮಧ್ಯದಲ್ಲಿ ತೋರಿಸ್ತೀನಿ, ಇಲ್ಲ ಡೈರೆಕ್ಟ್ ನಾನು ಸರ್ವಿಸ್ ಸ್ಟೇಷನಲ್ಲೇ ಸಿಗ್ತೇನೆ. ಟೊಯೋಟಾ ಸರ್ವಿಸ್ ಸ್ಟೇಷನ್ ಹೊಸದಾಗಿ. ಎನ್ನೇದು ದಮ್ ಚಿಕನ್ ಬಿರಿಯಾನಿದು ವ್ಲಾಗ್ ಮಾತ್ರ ಫುಲ್ ಹಿಟ್ ಆಗ್ಬಿಟ್ಟಿದೆ. ಎಲ್ಲರೂ ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ತಾ ಇದ್ದವರು, ಫುಲ್ ಸರ್ಪ್ರೈಸ್ ಆಗಿಬಿಟ್ಟಿದೆ ನಾನು ಚಿಕನ್ ಬಿರಿಯಾನಿ ಮಾಡಿದ್ದೀನಿ ಅಂತ. ನಾನು ರೆಗ್ಯುಲರ್ ಆಗಿ ಅಂದ್ರಲ್ಲ, ನಾನೊಂದು 15 days ಒಂದು ಸರ್ತಿ ಅಡುಗೆ ಮಾಡ್ತಾ ಇರ್ತೀನಿ ಫ್ರೀ ಇದ್ದಾಗ. ಇವತ್ತು ನೋಡಿ, ಇವತ್ತು ಫ್ರೀ ಇದೀವಿ ಅಲ್ಲ, ಇವತ್ತು ನಮ್ಮದು ಸ್ಯಾಂಡಿಡೇ ಹೇಳಿದ್ನಲ್ಲ, ಸ್ಯಾಂಡಿಡೇ ದಿನ ನಮ್ದು ಏನು ಕೆಲಸ ಇಲ್ಲ, ಇಲ್ಲ ಏನು ಕೆಲಸ ಇಲ್ಲ, ಫ್ರೀ ಇದ್ದಾಗ ನಾನೇ ಕುಕ್ ಮಾಡ್ತೀನಿ ಒಂದೊಂದು ಸರ್ತಿ. ಅದು ನಂದು ಹಾಬಿ, ಖುಷಿ, ನನಗಿಷ್ಟ ಅಡುಗೆ ಮಾಡೋದೆಲ್ಲ ಇಷ್ಟ. ಅದು ಯಾರು ನೋಡಿಲ್ಲ ವ್ಲಾಗ್, ಪ್ಲೀಸ್ ಹೋಗಿ ನೋಡ್ಕೊಂಬನ್ನಿ. ಅದು ಟೊಯೋಟೋ ಸರ್ವಿಸ್ ಸೆಂಟರ್ಗೆ ಬಂದಾಯಿತು. ಸರ್ವಿಸ್ ಶೋರೂಮ್ ಇದೆ, ಶಕ್ತಿ ಟೊಯೋಟೋ ಅದು. ಇಲ್ಲಿಗೆ ಬಂದಿದ್ದೀನಿ, ಬಂದಾಯ್ತು. ಈಗ ಹೋಗ್ಬಿಟ್ಟು ಎಫ್ರೋಸ್ನ ಮೀಟ್ ಮಾಡ್ಬೇಕು. ಅವ್ನು ಬಂದು ಎಫ್ರೋಸ್ ಬಂದ್ಬಿಟ್ಟು ಸರ್ವಿಸ್ ಮ್ಯಾನೇಜರ್ ಇಲ್ಲಿದ್ದ. ಟೊಯೋಟೋ ಶೋರೂಮ್ದು ಸರ್ವಿಸ್ ಮ್ಯಾನೇಜರ್ ಎಫ್ರೋಸ್ ಅಂತ. ನಮಗೆ ಈಗೆಲ್ಲ ಆಲ್ಮೋಸ್ಟ್ 5 years ನಾವು ಟೊಯೋಟೋ ಜೊತೆ ಟೊಯೋಟೋ ತೊಗೊಂಡಾದ್ಮೇಲೆ ಇವರೇ ಆಲ್ಮೋಸ್ಟ್ ಎಲ್ಲ ಗಾಡಿದ್ದು ಎಲ್ಲ ಸರ್ವಿಸಲ್ಲಿ ನೋಡ್ತೀವಿ. ಶಿವಮೊಗ್ಗದಲ್ಲಿತ್ತು, ಈಗ 2 years ಇಲ್ಲಿ ಸೆಟ್ಲ್ ಆಗಿದೆ ಅಲ್ಲ. 2 and a half years ಸೆಟ್ಲ್ ಆಗಿದೆ ಇಲ್ಲಿ. ಕಾರ್ದು ಜಾತಕ ಬಂದಿದೆ ನೋಡೋಣ. ನಿಮ್ಮದು 50,000 ಸರ್ವಿಸ್ ಚಾರ್ಜ್ ಒಂದು ಇರುತ್ತೆ. ಸೊ ನಿಮ್ಮ ಕಂಪ್ಲೇಂಟ್ ಬಂದುಬಿಟ್ಟು ಬ್ರೇಕ್ ಪೇಡ್ ಒಂದು ಮತ್ತು ಡಿಸ್ಕ್ ಒಂದು ಸ್ಟೆಪ್ ಬಂದಿದೆ. ಅದೇ ರೀತಿ ರ್ಯಾಕ್ ಎಂಟ್ರಿ ಆಗಿದೆ. ಸೊ ಇದು ನಿಮ್ಮ ಕನ್ಸರ್ನು. ಸೊ ಇದ್ರ ಪ್ರಕಾರ ನಿಮಗೆ ಬ್ರೇಕ್ ಪೇಡ್ ಒಂದು ಚೇಂಜ್ ಆಗುತ್ತೆ, ಫ್ಲೂಯಿಡ್ ವಾಶು. ಸೊ ಅದಾದಮೇಲೆ ಒಂದು ಡಿಸ್ಕು, ವಾಷರ್, ಆಯಿಲ್ ಫಿಲ್ಟ್ರು. ಇದಕ್ಕೆ 7.5 liter ಇಂಜಿನ್ ಆಯಿಲ್ ಬರುತ್ತೆ ಆ್ಯಂಡ್ ಗ್ರೀಸ್. ಇದಿಷ್ಟು ಅಮೌಂಟ್ ಇರುತ್ತೆ. ಸೊ ಅಪ್ರಾಮೌಂಟ್ ಬೇರೆ ಏನಿದೆ ನಿಮಗೆ ಚೆಕ್ ಮಾಡಿ ಅಪ್ಡೇಟ್ ಮಾಡ್ತೀವಿ. ಸೊ ನಿಮಗೆ ಟೋಟಲ್ ಲೇಬರ್ ವಿತ್ತು ಪಾಸ್ ಟ್ಯಾಕ್ಸ್ ವಿತೌಟ್ ಟ್ಯಾಕ್ಸು 18,572 ಪ್ಲಸ್ ಟ್ಯಾಕ್ಸ್ ಆ್ಯಡ್ ಆಗುತ್ತೆ. ಟ್ಯಾಕ್ಸ್ ಎಷ್ಟು ಆ್ಯಡ್ ಆಗುತ್ತೆ? 18% ಇನ್ ಲೇಬರ್, 20% ಪಾರ್ಟ್ಸ್. ಎಷ್ಟಾಗುತ್ತೆ ಸರ್? ಅಪ್ರಾಕ್ಸಿಮೇಟ್ 24 ತನಕ ಆಗುತ್ತೆ. ಇದಿಷ್ಟು ಇದಕ್ಕೆ ಲೇಬರ್ಗೂ ಮತ್ತು ಟ್ಯಾಕ್ಸ್ಗೆ ಎಷ್ಟಾಗುತ್ತೆ? ಹಾಂ, 18 ಲೇಬರಿಗೆ 18% 7 ತನಕ ಬರುತ್ತೆ, ಪ್ಲಸ್ ಪಾರ್ಟ್ಸಿಗೆ ಒಂದು 28%. ಓಕೆ. ಸೊ ಅಲ್ಲಿ ಒಂದು 23-24 ತನಕ ಆಗುತ್ತೆ. ಸೊ ಇದು ನಿಮ್ಮ ಸರ್ವಿಸ್ ಶೆಡ್ಯೂಲಿಂದು ಚಾರ್ಜ್. ಬಿಕಾಸ್ ಆಫ್ ನಿಮ್ಮದು ಅಡಿಷನ್ ಆಗಿ ಬ್ರೇಕ್ ಪ್ಯಾಡ್ ಡಿಸ್ಕು ನಿಮಗೆ ಅಮೌಂಟ್ ಜಾಸ್ತಿ ಆಗಿದೆ, ಇಲ್ಲಾಂದರೆ ನೀವು ಒಂದು 10,000 ಒಳಗೆ ಸರ್ವಿಸ್ ಆಗ. ಸೊ ಬ್ರೇಕ್ ಪ್ಯಾಡ್ ನಿಮಗೆ 5,780 rupees ಇದೆ, ಡಿಸ್ಕ್ ನಿಮಗೆ 6,500 ಇದೆ. ಸೊ ಅಪ್ರಾಕ್ಸಿಮೇಟ್ ಇಲ್ಲೇ ನಿಮಗೆ 12,000 ಅಮೌಂಟ್ ನಿಮಗೆ ಡಿಸ್ಕು ಬ್ರೇಕ್ ಪ್ಯಾಡಲ್ಲಿ ಹೋಗುತ್ತೆ. ಅದು ನಾನು ಮಾಡಿದ ಫಾಲ್ಟ್ ಏನು ಗೊತ್ತಾ, ನಾನು ಬ್ರೇಕ್ ಪ್ಯಾಡ್ ಹೋಗಿದ್ದರೂ ಗಾಡಿ ಓಡಿಸ್ಬಿಟ್ಟೆ ಕೂರ್ಗಿ ಹೋಗ್ತಾ, ಅದು ಬರಬೇಕಾದ್ರೆ ಲೈನರೆಲ್ಲ ಹೋಗ್ಬಿಟ್ಟಿದೆ. ಅದು ನನ್ನ ಫಾಲ್ಟು. ಅದರದ್ದು 12,000 rupees. ಇಲ್ಲಂತಂದರೆ ಟೊಯೋಟೋ ಸರ್ವಿಸ್ದು ನಾನು ಇಷ್ಟು ವರ್ಷ ಓಡ್ತೀನಿ, ಅಷ್ಟು ಸರ್ವಿಸ್ದು ಕಾಸ್ಟ್ ಬರಲ್ಲ. ಓಕೆ, ಅಷ್ಟೇ ಹೇಳ್ತಿದ್ದಾರೆ 24,000 ವೆತ್ ಅಂತ ಹೇಳಿ. ನಮ್ಮದು ಹೆಂಗೆ ಅಂದರೆ ಬಂದು ಎಸ್ಟೇಟಲ್ಲಲ್ಲ ನೋಡಿ, ಇಲಿಗಳ ಕೆಲಸಗಳು ನೋಡಿ, ಎ ಸಿಗೆ ಹೋಗೋದು, ಇದು ಕಚ್ಚಾಕಾಗೋದು, ಇದೊಂದು ದೊಡ್ಡ ಪ್ರಾಬ್ಲಮ್. ಇದು ಡಿಸ್ಕ್ ಫುಲ್ ಸ್ಟೆಪ್ ಬಂದಿದೆ ಇದು ನೋಡಿ, ಇದೆಲ್ಲ ಮುಚ್ಚಿಬಿಟ್ಟು ಫುಲ್ಲು ಡಿಸ್ಕ್ ಹೋಗಿರೋದು. ಓ, ಬ್ರೇಕ್ ಪ್ಯಾಡ್ ಹೋಗೋದ್ಮೇಲೆ? ಹೌದು ಹೌದು. ಸೊ ನೀವು ಅದೇ ಕಂಡೀಷನ್ ಬ್ರೇಕ್ ಯೂಸ್ ಮಾಡಿದ್ದೀರಲ್ಲ, ಹಾಗಾಗಿ ಬ್ರೇಕ್ ಸ್ಟೆಪ್ ಬಂದುಬಿಟ್ಟು ಡಿಸ್ಕ್ ನಿಮ್ಮದು ಬ್ರೇಕ್ ಪ್ಯಾಡ್ ವೇರ್ ಆಗಿ ಹೆಚ್ಚಾಗಿ ಡಿಸ್ಕ್ ನಿಮ್ಮ ಸ್ಟೆಪ್ ಬಂದಿದೆ. ಡಿಸ್ಕ್ ಹಾಕ್ತಿದ್ದಾರೆ ಈಗ ನೀವು ಹೊಸದಿದ್ದು. ಸೊ ಇದು ಬ್ಯಾಕ್ಟಾಕ್ ಕ್ಲೀನ್ ಅಂತ ಹೇಳ್ಬಿಟ್ಟು. ಸೊ ಇದು ಮೇನ್, ಇದು ನಿಮಗೆ ಗಾಡಿ ಇರೋ ವೆಹಿಕಲ್ ಇರೋ ಜಮ್ಸು ಬ್ಯಾಕ್ಟೀರಿಯಾ ಎಲ್ಲ ನಿಮಗೆ ಕ್ಲೀನ್ ಆಗುತ್ತೆ. ಸೊ ಯಾವ ಥರ ನಿಮಗೆ ಒಂದು ಡೆಮೋ ಒಂದು ತೋರಿಸ್ತೀನಿ ಇದ್ರ ಬಗ್ಗೆ. ಸೊ ಜಸ್ಟ್ ಇದು ಒಂದು ಲಿಕ್ವಿಡ್ ಇರುತ್ತೆ, ಲಿಕ್ವಿಡ್ ಐಟಮ್ನ ಇದರಲ್ಲಿ ಆ್ಯಡ್ ಮಾಡಿ. ಸೊ ಇದರಲ್ಲಿ ಲಿಕ್ವಿಡ್ ಐಟಮ್ ಇರುತ್ತೆ. ಪ್ರತಿಯೊಂದು ನಿಮಗೆ ಎನ್ವೈರನ್ಮೆಂಟ್ ಫುಲ್ಲು ಕ್ಲಿಯರ್ ಆಗುತ್ತೆ. ಓಕೆ. ನಾರ್ಮಲ್ ನಾವು ಎಷ್ಟು ವಾಶ್ ಇದು ಮಾಡಿದ್ರು ಪ್ರತಿಯೊಂದು ನಿಮ್ಮ ಎಲ್ಲ ಕಡೆ ವಾಶ್ ಕ್ಲೀನಾಗಿ ಆಗೋಲ್ಲ. ಸೊ
ಸೊ ಇದೊಂದು ಬ್ಯಾಟ್ರಿ ಗ್ರೀನ್ ಅಂತ ಹೇಳ್ಬಿಟ್ಟು ಒಂದು ಲಿಕ್ವಿಡ್ ಇದು, ಇದನ್ನ ಹಾಕಿದ್ರೆ ಪ್ರತಿ ಮಿಶ್ರ ಥರ ಬಂದು ಫುಲ್ ಎಲ್ಲ ಕವರ್ ಆಗಿಬಿಟ್ಟು ಫ್ರೆಶ್ನೆಸ್ ಇರುತ್ತೆ ನಮಗೆ. ಮತ್ತು ಏನಾದರೂ ಜಂಪ್ಸ್ ಈಗ ನಾರ್ಮಲಾಗಿ ನಾವು ತುಂಬ ಜನ ಇರ್ತಾರೆ, ಫ್ರೆಂಡ್ಸ್ ಎಲ್ಲ ಹೋಗಿರ್ತಾರೆ, ಸೊ ಜಂಪ್ಸ್ ಎಲ್ಲ ಇರುತ್ತೆ ಅವರಿಂದ. ಸೊ ಅದು ಪ್ರತಿಯೊಂದು ಕ್ಲಿಯರ್ ಆಗುತ್ತೆ ಸರ್. ಇದು ಎ ಸಿ ಕನೆಕ್ಷನ್ ಕೊಟ್ಟಿರೋದಾ? ಇಲ್ಲ, ಅದು ಮಿಷಿನ್ ಅಲ್ಲಿ ಡೈರೆಕ್ಟಾಗಿ ಎ ಸಿ ವೆಂಟಿಂಗ್ ಎಲ್ಲ ಬರ್ತಾ ಇದೆ. ನೋಡಿದ್ರೆ ಹೆಂಗಿದೆ ಒಳಗೆ ಫೀಲೇ ಚೇಂಜು. ಪೇಮೆಂಟು ಎಲ್ಲ ಹಾಕಾಯ್ತು, ಟೋಟಲ್ ಬಂದುಬಿಟ್ಟು 21,860 ಚೇಂಜ್ ಆಯಿತು. ನಿಜವಾಗ್ಲೂ ಹೇಳಬೇಕಂದ್ರೆ ಬೆಳಿಗ್ಗೆ ಬಂದ ತಕ್ಷಣ ಕಾಫಿ ತಂದುಕೊಟ್ರು, ನೀರು ತಂದುಕೊಟ್ರು. ಥ್ಯಾಂಕ್ ಯು ಅಮ್ಮ, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ನಿಮ್ಮದು ಸೇವೆಗೆ, ತುಂಬ ಥ್ಯಾಂಕ್ಸ್. ನಾವು ಮಾಡಕ್ಕೆ ನಾವು ಮಾಡ್ತೀವಿ ಸರ್. ಆ ನಾವು ಹೇಳಕತ್ತೆ ನಾನು ಹೇಳಬೇಕಲ್ಲ. ಥ್ಯಾಂಕ್ ಯು ಅಂತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಫ್ರೋಸ್. ಥ್ಯಾಂಕ್ಸ್. ನಿಜವಾಗ್ಲೂ ನೀವು ಇಲ್ಲಿರೋದ್ರಿಂದ ನಮಗೂ ಭಾರಿ ಹೆಲ್ಪ್ ಆಗುತ್ತೆ. ಸರಿ ಸರಿ, ಬಂದಾಗ ವೆರಿ ಮಚ್. ನಮ್ಗೆ ಇಲ್ಲಿ ಬಂದರೆ ಹೋಮ್ಲಿ ಫೀಲ್ ಆಗುತ್ತೆ, ಅದೇ ಒಂದು ಖುಷಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಾಯ್.